ನನ್ನ ಆತ್ಮೀಯ ಸ್ನೇಹಿತರು, ಸಮಾಜ ಸೇವಕರು ಆದಂತಹ ಇಕ್ಬಾಲ್ ಅಹ್ಮದ್ರವರ 48ನೇ ಜನ್ಮ ದಿನೋತ್ಸವದ ಅಂಗವಾಗಿ ಇಲ್ಲಿ ರೋಗಿಗಳಿಗೆ ಹಣ್ಣು ಕೊಡುವಂಥ ಕಾರ್ಯಕ್ರಮ ಇರಬಹುದು. ಅವರ ಒಂದು ಹೆಲ್ತ್ ಸರ್ವಿಸಸ್ ಆಶ್ರಯದಲ್ಲಿ ಇವತ್ತು ರಕ್ತದಾನ ಶಿಬಿರದಂಥ ಕಾರ್ಯಕ್ರಮ, ಹಾಗೆ ರಾಜೀವ್ ಗಾಂಧಿ ನಗರದಲ್ಲಿ ಮಕ್ಕಳಿಗೆ, ಬಡ ಮಕ್ಕಳಿಗೆ ಏನು ಶಾಲಾ ಕಾಲೇಜ್ಗಳಿಗೆ ಹೋಗಿ ಬರೋದಕ್ಕೆ ತೊಂದರೆ ಆಗುತ್ತೆ ಅಂಥವ್ರಿಗೆ ಸೈಕಲ್ ವಿತರಣೆ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದಾರೆ. ಇದು ಏನು ಅತಿಶಯೋಕ್ತಿ ಅನ್ಸಲ್ಲ. ಕಾರಣ ಏನಪ್ಪ ಅಂದರೆ, ಹತ್ತು ಹಲವಾರು ವರ್ಷಗಳಿಂದ ನನ್ನ ಸ್ನೇಹಿತರು ಕೊರೋನಾ ವಾರಿಯರಾಗಿ, ಹಾಗೆ ಬಡವ್ರಿಗೆ ಯಾವುದೇ ಕೆಲಸಗಳಂತ ಇಲ್ಲಿ ಏನೇ ತೊಂದರೆಗಳಿರಲಿ ಅವಕ್ಕೆಲ್ಲ ಸ್ಪಂದಿಸೋಂಥ ಕೆಲಸನ ನನ್ನ ಸ್ನೇಹಿತರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವರು ನನ್ನ ಆತ್ಮೀಯ ಸ್ನೇಹಿತರು ಅಂತ ಹೇಳ್ಕೊಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ದೇವರು ಇವರಿಗೆ ಇನ್ನೂ ನೂರಾರು ವರ್ಷ ಆಯುರಾರೋಗ್ಯವಾಗಿ ಇನ್ನೂ ಸಮಾಜಮುಖಿ ಕೆಲಸಗಳನ್ನ ಮಾಡೋದಕ್ಕೆ ಆ ಅಲ್ಲ ನಮ್ಮ ಈಶ್ವರ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ರಕ್ತದಾನ ಶಿಬಿರ ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ. ಕಳೆದ ಒಂದು 2 ವರ್ಷದಿಂದ ಕೋವಿಡ್ ಇದ್ದಿದ್ದರಿಂದ ನಮಗೆ ರಕ್ತದಾನ ಮಾಡೋದಕ್ಕಾಗಿರಲಿಲ್ಲ. ಇವತ್ತು ನಮ್ಮ ಸ್ನೇಹಿತರಾದ ಇಕ್ಬಾಲ್ ಅಹ್ಮದ್ ಅವರ ಹುಟ್ಟದ ಹಬ್ಬ ಇರೋದರಿಂದ ಬಂದ್ವಿ, ಇಲ್ಲಿ ಬ್ಲಡ್ಡು ಕ್ಯಾಂಪ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ನಾವು ಒಂದು ರಕ್ತದಾನ ಮಾಡಿ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಮತ್ತು ಇಕ್ಬಾಲ್ ಅಹ್ಮದ್ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಕೋರ್ಕೊಂಡು ಅವನು ರಕ್ತದಾನ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಾನೇನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಅವರ ಇಷ್ಟು ದಿನ ಅವ್ರೇನು ಕೋವಿಡಲ್ಲಿ ಕೆಲಸ ಮಾಡಿದ್ರು, ಹಲವಾರು ಇನ್ನೂ ಒಳ್ಳೆ ಒಳ್ಳೆ ಕೆಲಸ ಮಾಡ್ಕೊಂಬಂದರು, ಅವ್ರನ್ನ ನೋಡಿ ನಾವು ಕಲ್ತು ನಮಗೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನಮ್ಮೊಂದು ಆಸೆ ಪಡಬೇಕು ಅಂತ ಇದು ಟೈಮು. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಒಂದು ಬಡವರಿಗೆ ಒಂದು ಸಹಾಯ ಆಗುತ್ತಲ್ಲ, ಬ್ಲಡ್ ಕೊಡ್ರೆ ಅಂತ ಹೇಳಿ ನಾವು ಬ್ಲಡ್ ಕೊಡೋಕ್ಕೆ ಇದು ಮಾಡಿದ್ದೀವಿ ಸರ್.